ಸಿಂಹರಾಶಿ ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ಅಥವಾ ಯಾವುದಾದರೂ ವ್ಯವಹಾರದಲ್ಲೋ ಅಥವಾ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಅಡ್ಡಿಗಳಿದ್ದರೆ ಅದು ಈ ದಿವಸ ನಿವಾರಣೆಯಾಗತಕ್ಕಂತಹ ಸೂಚನೆ ನಿಮಗೆ ತಿಳಿಯುವಂಥದ್ದು ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಚೆನ್ನಾಗಿದ್ದರೆ ಏನನ್ನಾದರೂ ಕೂಡ ಸಾಧನೆಯನ್ನು ಮಾಡಬಹುದು ದೂರದ ಬಂಧುಗಳಾಗಲಿ ಅಥವಾ ಸ್ನೇಹಿತರಾಗಲಿ ಮನೆಗೆ ಬರತಕ್ಕಂಥದ್ದು ಅಥವಾ ನೀವು ಅಲ್ಲಿಗೆ ಹೋಗ್ತಕ್ಕಂಥದ್ದು ಈ ರೀತಿಯ ಒಂದು ಯೋಗ ಅಥವಾ ವಾತಾವರಣ ಅಲ್ಲಿ ಇರತಕ್ಕಂಥದ್ದಾಗುತ್ತೆ ನಿಮ್ಮ ವರ್ತನೆ ಮನೆಯವರಿಗೆ ಬೇಸರವನ್ನು ತರುತ್ತೆ ಆದ್ದರಿಂದ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ ವಯಸ್ಸಿಗೆ ಅನುಗುಣವಾದಂತಹ ಕರ್ತವ್ಯವನ್ನು ಜವಾಬ್ದಾರಿಯನ್ನು ತೋರಿಸ್ಬೇಕಾದಂಥದ್ದು ಬಹಳ ಮುಖ್ಯವಾದಂಥದ್ದು ಕೆಲಸದ ಒತ್ತಡ ಜೊತೆಗೆ ಕೋಪ ಹೆಚ್ಚಾಗ್ತಕ್ಕಂಥದ್ದು ಕೆಲಸದ ಒತ್ತಡದಿಂದಲೇ ಕೋಪ ಹೆಚ್ಚಾಗುತ್ತೆ ಅಂತಂದ್ರೂ ಕೂಡ ತಪ್ಪಲ್ಲ ಆ ರೀತಿಯಲ್ಲಿ ವಾತಾವರಣಗಳಿರುತ್ತೆ ಮನೆಯ ಕೆಲಸದ ಬಗ್ಗೆ ಕಾಳಜಿಯನ್ನು ವಹಿಸಿ ಸ್ವಲ್ಪ ಗೌರವ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಆಗುವಂಥದ್ದಿದೆ ಸ್ವಾಮಿಯನ್ನ ಆರಾಧನೆ ಮಾಡಿ ಶುಭವಾಗಿ ಕನ್ಯಾರಾಶಿ ನಿಮ್ಮ ಏಕಾಗ್ರತೆಗೆ ತೊಂದರೆಯಾಗ್ತಕ್ಕಂಥದ್ದು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಅದಕ್ಕೆ ಅಡ್ಡಿ ಬರತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ವ್ಯಾಪಾರಕ್ಕಾಗಿ ಹಣ ಹೂಡಿಕೆಯನ್ನು ಮಾಡಬೇಡಿ ಅಂತಹ ಹೂಡಿಕೆ ಮಾಡಿದಂತಹ ಹಣ ನಷ್ಟಕ್ಕೆ ಕಾರಣವಾಗುತ್ತೆ ಆನಂತರದಲ್ಲಿ ಬಹಳ ನೋವನ್ನು ಅನುಭವಿಸಬೇಕಾದಂಥದ್ದು ಆರ್ಥಿಕವಾದಂತಹ ಹಿನ್ನಡೆ ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ನಿಮ್ಮ ಉದ್ದೇಶದ ಬಗ್ಗೆ ಮುಕ್ತವಾಗಿ ಚರ್ಚೆಯನ್ನು ಮಾಡಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಹೆಜ್ಜೆ ನೀಡ್ತಾ ಇದ್ದೀರಿ ಅದರ ಬಗ್ಗೆ ಚರ್ಚಿಸಿ ಆನಂತರದಲ್ಲಿ ದೃಢವಾದಂತಹ ನಿರ್ಧಾರವನ್ನು ಮಾಡಬೇಕಾದಂಥದ್ದಿದೆ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಸ್ವಲ್ಪ ಸಮಯವನ್ನು ನೀಡಬೇಕು ನೀವು ಬೇರೆ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಎಲ್ಲವನ್ನೂ ಕೂಡ ಸಮರ್ಥವಾಗಿ ನಿಭಾಯಿಸಬಹುದು ಅಥವಾ ಅದಕ್ಕೆ ಸಮಯವನ್ನು ಮೀಸಲಾಗಿಡಬಹುದು ಆದರೆ ನಿಮ್ಮ ವೈಯಕ್ತಿಕವಾದಂಥದ್ದು ಆತ್ಮೋದ್ಧಾರ ಅಂತ ಏನು ಹೇಳ್ತೀವಿ ಆ ವಿಚಾರಕ್ಕೆ ಸಂಬಂಧಿಯಾಗಿ ಸ್ವಲ್ಪ ಸಮಯವನ್ನು ಮೀಸಲಾಗಿಡಬೇಕಾಗತ್ತೆ ಮಕ್ಕಳಿಂದ ಶುಭವಾರ್ತೆ ಸ್ವಾಭಾವಿಕವಾಗಿ ಸಂತೋಷವನ್ನು ಹೊಂದತಕ್ಕಂಥದ್ದಾಗತ್ತೆ ಹಳೆಯ ನೆನಪುಗಳಿಂದ ಬೇಸರವಾಗತ್ತೆ ನೋವಾಗತ್ತೆ ಹಿಂದೆ ನಡೆದಂತಹ ಯಾವುದೋ ಘಟನೆ ಜ್ಞಾಪಕಕ್ಕೆ ಬಂದು ಮಾನಸಿಕವಾದಂತಹ ಬೇಸರ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದು ಆಂಜನೇಯನನ್ನು ಸ್ಮರಣೆ ಮಾಡಿ ಶುಭವಾಗುತ್ತೆ ತುಲಾರಾಶಿ ನಷ್ಟವಾಗಿದ್ದಂತಹ ವಸ್ತುವಾಗಲಿ ಹಣವಾಗಲಿ ಮತ್ತೆ ಸಿಕ್ಕುವಂಥದ್ದಾಗತ್ತೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸ್ಥಾನಮಾನಗಳು ದೊರೆಯುತ್ತೆ ಸಮಾಜಮುಖಿಯಾದಂತಹ ಕೆಲಸಗಳು ಸಾರ್ವಜನಿಕವಾದಂತಹ ವೇದಿಕೆಗಳು ಇಂತಹ ಕಡೆಗಳಲ್ಲಿ ಒಂದು ಸ್ಥಾನಮಾನ ಅಥವಾ ನಿಮ್ಮನ್ನು ಗುರುತಿಸಿ ಮರ್ಯಾದೆ ಮಾಡತಕ್ಕಂತಹ ಕೆಲಸಗಳು ಆಗತ್ತೆ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮಗೆ ಲಭಿಸ್ತಕ್ಕಂತಹ ಯೋಗವೂ ಕೂಡ ಈ ದಿವಸ ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು ಪ್ರಾಣಿ ವ್ಯಾಪಾರಿಗಳಿಗೆ ಲಾಭ ಇದೆ ಯಾವುದಾದ್ರೂ ಪ್ರಾಣಿಗಳನ್ನು ವ್ಯಾಪಾರ ಮಾಡ್ತಾ ಇದ್ರೆ ಅಂಥವರಿಗೆ ಈ ದಿವಸ ಹೆಚ್ಚಿನ ಲಾಭವನ್ನು ಗಳಿಸ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಮಲೆಯ ಅಲಂಕಾರಕ್ಕಾಗಿ ವಸ್ತುವನ್ನು ಖರೀದಿ ಮಾಡ್ತೀರಿ ಹಣವನ್ನು ಖರ್ಚು ಮಾಡ್ತೀರಿ ಏನೋ ಒಂದು ರೀತಿಯ ಮಾನಸಿಕವಾದಂತಹ ಸಂತೋಷವನ್ನು ತೃಪ್ತ ಭಾವವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ದಿನವಿಡೀ ಶ್ರಮದಾಯಕವಾದಂತಹ ಕೆಲಸ ತೃಪ್ತಿ ಇರುತ್ತೆ ಎಷ್ಟೇ ದೈಹಿಕವಾಗಿ ಶ್ರಮಪಟ್ಟರೂ ಕೂಡ ಈ ಕೆಲಸ ಪೂರ್ಣ ಆಯಿತು ಈ ಕೆಲಸವನ್ನು ನಾನು ಮಾಡಿ ಮುಗಿಸ್ದೆ ಅಂತಕ್ಕಂತಹ ತೃಪ್ತಿ ನಿಮ್ಮ ಮನಸ್ಸಿಗೆ ಬರತಕ್ಕಂಥದ್ದು ಕಾರ್ತವೀರ್ಯಾರ್ಜುನ ನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಅನಗತ್ಯವಾದಂತಹ ಆಲೋಚನೆಗಳಿಂದ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು ಯಾವುದೋ ಕೆಲಸಕ್ಕೆ ಬಾರದೇ ಇರತಕ್ಕಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತೆ ಮತ್ತೆ ಅದನ್ನು ಆಲೋಚನೆ ಮಾಡ್ತಾ ಇರ್ತೀರಿ ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಜೀವನದಲ್ಲಿ ಮೇಲು ಬರಬೇಕು ಮುಂದುವರಿಬೇಕು ಅಭ್ಯುದಯವನ್ನು ಕಾಣಬೇಕು ನಮಗೆಲ್ಲ ರೀತಿಯಿಂದಲೂ ಅನುಕೂಲವಾಗಬೇಕು ಅಂತಂದರೆ ಸರಿಯಾದಂತಹ ನಿರ್ಧಾರಗಳು ಬಹಳ ಮುಖ್ಯವಾಗುತ್ತೆ ಅಂತಹ ನಿರ್ಧಾರಗಳನ್ನು ಸಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಮಾಡಬೇಕಾದಂತಹದ್ದು ಸ್ನೇಹಿತರು ಮತ್ತೆ ಬಂಧುಗಳು ನಿಮ್ಮ ಉಪಯೋಗವನ್ನು ಪಡ್ಕೊಳ್ತಾರೆ ಆದರೆ ಪುನಃ ನಿಮಗೇನಾದರೂ ಮಾಡ್ತಾರೆ ಸಹಾಯವನ್ನು ಸಹಕಾರವನ್ನು ಅನ್ನುವಂಥದ್ದು ಸುಳ್ಳಾಗತ್ತೆ ಅದರ ಬಗ್ಗೆ ಗಮನ ಇರಲಿ ಉದ್ಯೋಗದ ದೃಷ್ಟಿಯಿಂದಲೂ ಕೂಡ ಹಿನ್ನಡೆಯ ಮಾತು ಹೆಚ್ಚಾಗಿ ಕೇಳುವಂಥದ್ದಿದೆ ಅದೆಲ್ಲವನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು ಗರ್ಭಿಣಿಯರಿಗೆ ಕಾಲುನೋವಿನ ಸಮಸ್ಯೆ ಕಾಣಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವೈದ್ಯೋಪಚಾರವನ್ನು ಅಗತ್ಯವಾಗಿ ಮಾಡಲೇಬೇಕಾದಂಥದ್ದು ಸಾಯಂಕಾಲ ನಿಮಗೆ ಹಣ ಅಥವಾ ಶುಭವಾರತ್ತೆ ಈ ಎರಡರಲ್ಲಿ ಯಾವುದಾದರೂ ಕೂಡ ನಿಮಗೆ ಸಿಕ್ಕುವಂಥದ್ದು ಕೇಳುವಂಥದ್ದಾಗತ್ತೆ ಗಣಪತಿಯನ್ನು ಬಿಳಿ ಎಕ್ಕದ ಹೂವಿನಿಂದ ಅರ್ಚನೆ ಮಾಡಿ ಶುಭವಾಗುತ್ತೆ